ನಮಸ್ಕಾರ ವೀಕ್ಷಕರೆ, ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಈ ವಾರ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ. ಸೊ ಇವತ್ತು ಅದ್ರಲ್ಲಿ ನನ್ನ ಫೇವ್ರೇಟ್ ಆಗಿರ್ತಕ್ಕಂಥ ಕಡಲೆ ಬೀಜ ಮತ್ತು ಹಸಿ ಟೊಮೆಟೋದ ಚಟ್ನಿ. ಸೊ ನನಗಂದು ತುಂಬ ಫೇವ್ರೇಟ್ ಇದು, ತುಂಬ ಈಸಿ ಕೂಡ ಇರುತ್ತೆ. ಅದು ಹ್ಯಾಕ್ ಮಾಡ್ಬೇಕಂತ ನೋಡೋಣ. ನಡಿ ಈ ಆಂಧ್ರ ಶೈಲಿಯ ಹಸಿ ಟೊಮೆಟೊ ಪಚ್ಚಡಿ ಅಥವಾ ಚಟ್ನಿ ಮಾಡೋದಕ್ಕೆ ಒಂದು ಅರ್ಧ ಕಪ್ನಷ್ಟು ಕಡಲೆ ಬೀಜ ತಗೊಂಡಿದ್ದೀನಿ. ಈ ಕಡಲೆ ಬೀಜನ ನಾವು ಸ್ವಲ್ಪ ಚೆನ್ನಾಗಿ ಹುರಿಬೇಕಾಗತ್ತೆ. ಕಡಲೆ ಬೀಜ ಏನ್ ಯೂಸ್ ಮಾಡ್ತಿದೀವಿ, ಅರ್ಧ ಕಪ್ನಷ್ಟು ಕಡಲೆ ಬೀಜನ ಮೀಡಿಯಂ ಫ್ಲೇಮ್ ಅಲ್ಲಿ ನಾವು ಚೆನ್ನಾಗಿ ಹುರಿಬೇಕಾಗತ್ತೆ. ಹುರಿದ ನಂತರ ತಣ್ಣದ್ ಮಾಡಿದ್ಮೇಲೆ ಹೊಟ್ಟೆಲ್ಲ ಹೊರಗೆ ಬರುತ್ತೆ. ಈ ಹೊಟ್ಟೆನೆಲ್ಲ ಹೊರಗೆ ತಗೋಬಿಟ್ಟು ಒಂದ್ ಪ್ಲೇಟ್ ಅಲ್ಲಿ ಪಕ್ಕದಲ್ಲಿ ಈ ಕಡಲೆ ಬೀಜ ಚೆನ್ನಾಗಿ ಕುಕ್ ಆಗಿದೆ. ಸೊ ಈಗ ಈ ಪ್ಲೇಟ್ ಅಲ್ಲಿ ತಗೊಳ್ಳೋಣ. ಸೊ ಇದು ಚೆನ್ನಾಗಿ ತಣ್ಣಗಾದ್ಮೇಲೆ ಇದನ್ನ ಹೊಟ್ಟೆ ತೆಗೆದ್ಬಿಟ್ಟು ಪಕ್ಕಕ್ಕೆ ಇಟ್ಕೊಳ್ಳೋಣ. ನೋಡಿ, ಇವಾಗ ಅದೇ ಬಾಣಲಿಯಲ್ಲಿ ನಾನೊಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊತಾ ಇದ್ದೀನಿ. ನೋಡಿ, ಈಗ ಇದರಲ್ಲಿ ನಿಮಗೆ ರುಚಿ ತಕ್ಕಷ್ಟು ಹಸಿ ಮೆಣಸಿನಕಾಯಿ ಹಾಕೊತ. ಖಾರ ನನ್ನ ಟೇಸ್ಟ್ಗೆ ಎಷ್ಟು ಅನುಗುಣವಾಗಿದೆ ನಾನು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಈ ಮೆಣಸಿನಕಾಯಿನ ಯೂಸ್ ಮಾಡ್ಕೊ. ಹಾಗೆ ಒಂದು 5 ರಿಂದ 6 ಬೆಳ್ಳುಳ್ಳಿ ಹೆಸಳು ಹಾಕೊತಾ ಇದ್ದೀನಿ. ಇದೆಲ್ಲ ನೀವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು, ಹಾಗೆ ಸ್ವಲ್ಪ ಕ್ರಿಸ್ಪ್ ಆಗಬೇಕು. ಈ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 2 to 3 ಮಿನಿಟ್ಸ್ ವರೆಗೂ ಇದು ಚೆನ್ನಾಗಿ ಮೆತ್ತಗಾಗೋದ್ರವರೆಗೂ ಇದನ್ನ ಕುಕ್ ಮಾಡ್ಕೊಳ್ತೀನಿ. ನೋಡಿ, ಈಗ ಒಂದು 2 ಮಿನಿಟ್ಸ್ ಆದ ನಂತರ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನೆಲ್ಲ ಒಂದು ಪ್ಲೇಟಲ್ಲಿ ತೆಗೆದ್ಕೊತಾ ಇದ್ದೀನಿ. ಇದರಲ್ಲಿ ನಾನು ಸ್ವಲ್ಪ ಒಣಮೆಣಸಿನಕಾಯಿ ಹಾಕ್ತಾ ಇದ್ದೀನಿ, ಓನ್ಲಿ ಬಿಕಾಸ್ ಸ್ವಲ್ಪ ಟೇಸ್ಟ್ನ ಎನ್ಹ್ಯಾನ್ಸ್ ಮಾಡೋದಕ್ಕೆ. ಸೊ ಹಾಗಾಗಿ ಸ್ವಲ್ಪ ಗುಂಟೂರು ಒಣಮೆಣಸಿನಕಾಯಿನ ಕೂಡ ಯೂಸ್ ಮಾಡ್ತೀನಿ. ಇದು ಕೂಡ ಅಷ್ಟೇ, ಎಣ್ಣೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಮಾತ್ರ ಫ್ರೈ ಮಾಡ್ಬೇಕಾಗ ಹಾಗೆ ಅದರಲ್ಲಿರ್ತಕ್ಕಂಥ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ. ಸೊ ಹಾಗೆ ಇದರಲ್ಲಿ ಒಂದು 4 ಗುಂಟೂರು ಮೆಣಸಿನಕಾಯಿ ಹಾಕೊತಾ ಇದ್ದೀನಿ ಕಲರ್ಗೋಸ್ಕರ. ಸೊ ಇದನ್ನ ಕೂಡ ಹೀಗೆ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಎಣ್ಣೆಯಲ್ಲಿ ನೋಡಿ, ಇದು ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಸೊ ಇದನ್ನ ಸಹ ನಾನು ಈ ಪ್ಲೇಟಲ್ಲಿ ಹೊರಗೆ ತಗೊಳ್ತೀನಿ. ಸೊ ಈಗ ಇದೇ ಎಣ್ಣೆಯಲ್ಲಿ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಹಾಕೊತಾ ಇದ್ದೀನಿ. ಹಾಗೆ 1/2 ಕೆಜಿ ಅಷ್ಟು ಹಸಿ ನಾಟಿ ಟೊಮೆಟೊ, ಹೀಗಿರಬೇಕು, ಹಸಿರಾಗಿರ್ಬೇಕು ಈ ನಾಟಿ ಟೊಮೆಟೊ ಇದ್ರಲ್ಲಿ ಹಾಕೊಂತದ್ದು. ಸೊ ಹಾಗೆ ಇದ್ರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸೊ ಇವಾಗ ಇದು ಚೆನ್ನಾಗಿ ಮೆತ್ತಗಾಗೋವರೆಗೂ ಇದನ್ನ ನಾವು ಕುಕ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇದನ್ನ ನಾನು ಇವಾಗ ಕ್ಲೋಸ್ ಮಾಡಿಬಿಟ್ಟು ಇದು ಕಂಪ್ಲೀಟ್ಲಿ ಮೆತ್ತಗಾಗೋವರೆಗೂ ಇದನ್ನ ನಾನು ಕುಕ್ ಮಾಡ್ತೇನೆ. ಟೊಮೆಟೊ ಒಂದು 1/2 ಕುಕ್ ಆಗಿದೆ. ಸೊ ಈ ಸಂದರ್ಭದಲ್ಲಿ ನಾನು ಇದನ್ನು 1/2 ಟೀಸ್ಪೂನ್ ಅಷ್ಟು ಜೀರಿಗೆನ ಹಾಕೊತಾ ಇದ್ದೀನಿ. ಇನ್ನೊಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮೆತ್ತಗಾಗೋವರೆಗೂ ಇದನ್ನ ಹೀಗೆ ಕುಕ್ ಮಾಡ್ಕೊಳ್ಳಿ. ನೋಡಿ, ಈಗ ಇದು ಒಂದು 2 ಮಿನಿಟ್ಸ್ ಆದ ನಂತರ ಚೆನ್ನಾಗಿ ಕುಕ್ ಆಗಿದೆ. ಸೊ ಇದರಲ್ಲಿ ನಾನು ಸಣ್ಣ ನಲ್ಲಿಕಾಯಿ ಅಷ್ಟು ಒಂದು ಗಾತ್ರದ ಒಂದು ಹುಣಸೆ ಹಣ್ಣನ್ನು ಹಾಕೊತಾ ಇದ್ದೀನಿ. ಸೊ ಇದನ್ನ ಕೂಡ ಅಷ್ಟೇ ಒಂದು ಸ್ವಲ್ಪ ಹೊತ್ತು, ಒಂದು ಜಸ್ಟ್ 1/2 ಮಿನಿಟ್ವರೆಗೂ ಇದನ್ನ ಹೀಗೆ ಸಾಟೆ ಮಾಡಿ. ಸೊ ನೋಡಿ, ಟೊಮೆಟೊ ಇಷ್ಟು ಮೆತ್ತಗಾಗಿದ್ರೆ ನಿಮಗೆ ಸಾಕಾಗುತ್ತೆ. ಸೊ ಇದನ್ನೆಲ್ಲ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಈ ಟೊಮೆಟೊ ಮತ್ತೆ ಈರುಳ್ಳಿ ಚೆನ್ನಾಗಿ ಬೆಂದಿದೆ, ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ. ಇದನ್ನ ತಣ್ಣಗಾಗೋದಕ್ಕೆ ನಾವು ಆಗ್ಲೇ ಮಾಡಿಟ್ಟಿರ್ತಕ್ಕಂಥ ಈ ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಇದರಲ್ಲಿ ಆವಾಗಲೇ ಹುರಿದು ಹೊಟ್ಟು ತಂದಿರ್ತಕ್ಕಂಥ ಕಡಲೆ ಬೀಜನ ಹಾಕೊಳ್ಳೋಣ. ಸೊ ಇದನ್ನ ಸ್ವಲ್ಪ ತರ್ತರಿಯಾಗಿ ಇದನ್ನ ರುಬ್ಕೊಂಬರೋಣ. ರುಬ್ಬೋದಕ್ಕೆ ನೀವು ನೀರನ್ನ ಯೂಸ್ ಮಾಡಬಾರ್ದು. ಸೊ ಇದನ್ನ ಕಚಬಚ ಅಂತ ಹೇಳಿದ್ರೆ ತರ್ತರಿಯಾಗಿ ತುಂಬಾ ನೈಸ್ ಮಾಡ್ಬಿಡಿ, ತರ್ತರಿಯಾಗಿ ರುಬ್ಕೊಳ್ಳಿ, ಆಗ ಮಾತ್ರ ಇದ್ರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಗ ಇದು ಸ್ವಲ್ಪ ಹೀಗೆ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ನೆನಪಿಲ್ಲ, ತುಂಬಾ ಫೈನ್ ಆಗಿ ನಾನು ರುಬ್ಕೊಂಡಿಲ್ಲ, ಸ್ವಲ್ಪ ತರ್ತರಿಯಾಗಿ ಇದನ್ನು ರುಬ್ಕೊಂಡಿದ್ದೀನಿ. ಇದು ಈ ರೀತಿ ಇರಬೇಕು. ಸೊ ಇದಾದ ನಂತರ ಇದರಲ್ಲಿ ನಾವು ಆಗ್ಲೇ ತಣ್ಣಗೆ ಮಾಡಿರ್ತಕ್ಕಂಥ ಈ ಈರುಳ್ಳಿ ಮತ್ತೆ ಟೊಮೆಟೊ ಅನ್ನು ಹಾಕೊಳ್ಳೋಣ. ನೆನಪಿರಲಿ, ಇದನ್ನ ತುಂಬಾ ನೈಸ್ ಆಗಿ ಗ್ರೈಂಡ್ ಮಾಡ್ಕೋಬೇಡಿ, ಸ್ವಲ್ಪ ತರ್ತರಿನೇ ಇರಬೇಕು. ಸ್ವಲ್ಪ ಬಿಸಿ ನೀರನ್ನ ಯೂಸ್ ಮಾಡಿಬಿಟ್ಟು ಇದನ್ನ ತರ್ತರಿಯಾಗಿ ರುಬ್ಕೊಳ್ಳೋಣ. ನೋಡಿ, ಇದು ಈ ರೀತಿ ತರ್ತರಿಯಾಗಿ ರುಬ್ಬಿರ್ಬೇಕು, ಜಾಸ್ತಿ ಫೈನ್ ಆಗಿ ರುಬ್ಬಾರ್ದು. ಯಾಕಂದ್ರೆ ಈ ಕಡಲೆ ಬೀಜ ಮತ್ತೆ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಎಲ್ಲ ಬಾಯಿಗೆ ಸಿಕ್ಕರೆ ಇದ್ರ ರುಚಿ ಹೆಚ್ಚು. ಇಷ್ಟು ತರ್ತರಿಯಾಗಿ ಇದನ್ನ ರುಬ್ಬೇಕು. ಇವಾಗ ಇದನ್ನ ಒಗ್ಗರಣೆ ಹಾಕೊಳ್ಬಿಡಿ. ಒಗ್ಗರಣೆಗೆ ಫಸ್ಟ್ ನಾನು ಸ್ವಲ್ಪ ಎಣ್ಣೆಗೆ ಸ್ವಲ್ಪ ಕಾಯಕ್ಕೆ ಇಟ್ಟಿದ್ದೀನಿ. ಸೊ ಎಣ್ಣೆ ಚೆನ್ನಾಗಿ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕೊತಾ ಇದ್ದೀನಿ. ನೋಡಿ, ಸಾಸಿವೆ ಚೆನ್ನಾಗಿ ಚಿಟಪಟ ಅಂತ ಇದೆ. ಇದರಲ್ಲಿ 1/2 ಎಸಳಷ್ಟು ಕರಿಬೇವಿನ ಸೊಪ್ಪನ್ನು ಹಾಕೊತಾ ಇದ್ದೀನಿ. ಇವಾಗ ಈ ಸಾಸಿವೆ ಮತ್ತು ಕರಿಬೇವು ಎಲ್ಲ ಚೆನ್ನಾಗಿ ಚಿಟಪಟ ಅನ್ನೋರ್ಗು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈಗ ಈ ಒಗ್ಗರಣೆನ ನಾನು ಈ ಚಟ್ನಿಯಲ್ಲಿ ಹಾಕೊತಾ ಇದ್ದೀನಿ.
ನೋಡಿ ಈಗ ಎಷ್ಟು ಟೇಸ್ಟ್ ಆಗಿರ್ತಕ್ಕಂತ ಈ ಕಡಲೆ ಬೀಜ ಟೊಮೆಟೊ ಚಟ್ನಿ ರೆಡಿ ನೋಡಿದ್ರಲ್ಲ ವೀಕ್ಷಕರೇ ಈ ಹಸಿ ಟೊಮೆಟೊ ಮತ್ತೆ ಕಡಲೆ ಬೀಜದ ಚಟ್ನಿ ಎಷ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾವು ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಟ್ಟಿದೀವಿ ಚಟ್ನಿ ಅಂತ ಹೇಳಿದ್ರೆ ಕಾಯಿ ಚಟ್ನಿ ಕಡಲೆ ಪಪ್ ಚಟ್ನಿ ಅಥವಾ ಕಡಲೆ ಬೀಜ ಚಟ್ನಿ ಇಷ್ಟೇ ಇದು ಬಿಟ್ಟು ಮುಂದೆ ನಾವು ಹೋಗ್ತಾ ಇಲ್ಲ ಸೊ ಹಾಗಾಗಿ ನನ್ನ ಸಬ್ಸ್ಕ್ರೈಬರ್ ಕೂಡ ಕೇಳಿದ್ರು ಯಾವ ರೀತಿ ಮಾಡಬೇಕಂದ್ರೆ ಇದು ಆಂಧ್ರ ಶೈಲಿ ಇದೆ ಅದು ಕೂಡ ತೆಲಂಗಾಣದಲ್ಲಿ ಈ ಚಟ್ನಿ ತುಂಬ ಜಾಸ್ತಿ ಮಾಡ್ತಾರೆ ಟೇಸ್ಟ್ ಒಂದು ಅದ್ಭುತವಾಗಿರುತ್ತೆ ಅನ್ನ ದೋಸೆ ಇಡ್ಲಿ ಎಲ್ಲದರಲ್ಲೂ ಈ ಕಾಂಬಿನೇಷನ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ಒಂದ್ಸತಿ ನೀವು ದಯವಿಟ್ಟು ಟ್ರೈ ಮಾಡಿ ನೋಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಕೂಡ ಇದನ್ನು ಶೇರ್ ಮಾಡಿ ಸೊ ಹಾಗಾದ್ರೆ ನಂಗೆ ಅನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು ಇಷ್ಟ ಆಗಿದೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ ಹಾಗೆ ಪಕ್ಕದಲ್ಲಿ ಇರತಕ್ಕಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಷನ್ನ ಟಚ್ ಮಾಡಿ ನಮ್ಮೆಲ್ಲ ಅಪ್ಡೇಟ್ಸ್ ನಿಮ್ಗೆ ಸಿಗ್ತಾ ಇರುತ್ತೆ ಸೊ ಹೇಗಾಗಿದೆ ಅಂದ್ಬಿಟ್ಟು ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ ಮರಿಬೇಡಿ ಸೊ ಹಾಗಾದ್ರೆ ಮುಂದಿನ ವಾರ ಇನ್ನೊಂದು ಸಂಚಿಕೆಯಲ್ಲಿ ನಿಮ್ಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಾನು ನಿಮ್ಮ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಆ್ಯಂಡ್ ಜೈ ಹಿಂದ್ ಜೈ ಕರ್ನಾಟಕ.